ಎಲ್ಲರಿಗೂ ನಮಸ್ಕಾರ. ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಲೆ ಹಚ್ಚದೆ ಸಕ್ಕರೆ ಬೆಲ್ಲ ಕೋವವನ್ನು ಉಪಯೋಗಿಸದೆ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗಂತೂ ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇರೋದ್ರಿಂದ ನಾವು ತುಂಬ ಥರ ಸ್ವೀಟ್ಸ್ಗಳನ್ನು ಮಾಡ್ಕೊಳ್ತಾನೆ ಇರ್ತೀವಿ. ಈ ಸಲ ರಕ್ಷಾಬಂಧನಕ್ಕೆ ಈ ಸ್ವೀಟನ್ನು ಟ್ರೈ ಮಾಡಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಪ್ಪನಷ್ಟು ಹಸಿ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಇದು ಸುಮಾರು ಒಂದು 10-12 ಇದೆ. ಇದಕ್ಕೆ ನಾನಿಲ್ಲಿ ಒಂದು 1/2 ಕಪ್ಪನಷ್ಟು ಹಾಲನ್ನು ಸೇರಿಸಿ ಇದು ಒಂದು 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಯಾವ ಕಪ್ಪಿನಲ್ಲಿ ನಾನು ಖರ್ಜೂರವನ್ನು ತೆಗೆದುಕೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ಹುರುಗಡಲೆ, ಹಾಗೆ 1-10 ಬಾದಾಮಿ, 1-10 ಗೋಡಂಬಿಯನ್ನು ಸೇರಿಸಿ ಇದನ್ನು ಈಗ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಇದು ನೈಸಾಗಿ ಗ್ರೈಂಡ್ ಆಗಿರಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ನಾವು ಸೇರಿಸ್ಕೊಳ್ಳೋಣ. ನಾವು ಯಾವ ಕಪ್ಪಿನಲ್ಲಿ ಉರುಗಡಲೆನ ತೆಗೆದುಕೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ಪನಷ್ಟು ಡೆಸಿಕೇಟೆಡ್ ಕೋಕೋನಟ್ಟನ್ನು, ಹಾಗೆ 1/3 ಚಮಚದಷ್ಟು ಮಿಲ್ಕ್ ಪೌಡರ್, ಹಾಗೆ 1/2 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಳೆ ಕ್ರೀಮ್ ಆಗಿದ್ದರೆ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಫ್ರೆಶ್ ಕ್ರೀಮನ್ನೇ ಸೇರಿಸ್ಕೊಳ್ಳಿ. ನಾವು ಈಗಾಗಲೇ ನೆನಲಿಕ್ಕಿಟ್ಟಿದ್ದಂಥ ಖರ್ಜೂರ ಈಗ ಚೆನ್ನಾಗಿ ನೆಂತಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ಕೂಡ ನಾವು ನೈಸಾಗಿ ಪೇಸ್ಟನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇದು ಪೇಸ್ಟ್ ಆಗಿರಬೇಕು. ನಾವಿಲ್ಲಿ ಸಕ್ಕರೆನಾಗಲಿ ಬೆಲ್ಲನಾಗಲಿ ಬಳಸದೇ ಇರೋದ್ರಿಂದ ನಮಗೆ ಇದರಲ್ಲಿರುವಂಥ ಸ್ವೀಟ್ನ ಅಂಶವೇ ನಮಗೆ ಸ್ವೀಟಿಗೆ ಸಿಹಿ ಅಂಶ ಕೊಡುವಂಥದ್ದು. ಈಗ ನಾನು 1-3 ಡ್ರಾಪ್ನಷ್ಟು ನಾನಿಲ್ಲಿ ರೋಸ್ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು. ಇದನ್ನು ಹಾಕೋದ್ರಿಂದ ನಮಗೆ ಸ್ವೀಟ್ ಸ್ಟಾಲ್ನಲ್ಲಿ ಸಿಗುವಂತೆ ಸ್ವೀಟ್ನ ನಮಗೆ ಫ್ಲೇವರ್ ಸಿಗುತ್ತೆ. ಹಾಗೆ 1 ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಈಗ ಈ ಎಲ್ಲ ಪದಾರ್ಥಗಳನ್ನು ನಾವು ಸ್ಪೂನಿನಿಂದ ಮಿಕ್ಸ್ ಮಾಡೋದಕ್ಕಿಂತ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಒಂದಕ್ಕೊಂದು ಪದಾರ್ಥಗಳು ನೀಟಾಗಿ ಬೆರೆಯುತ್ತೆ. ನೋಡಿ, ಈ ರೀತಿ ಇದು ಉಂಡೆ ಆಕಾರವಾಗಿ ನಾವು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಇದು ಉಂಡೆ ಆಗುತ್ತೆ. ಈಗ ನಾನು ಒಂದು ಮೌಲ್ಡನ್ನು ತೆಗೆದುಕೊಂಡು ಅದಕ್ಕೆ ಇಲ್ಲಿ ಒಂದು ಬಟರ್ ಪೇಪರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮೌಲ್ಡ್ ಇಲ್ಲ ಅಂದರೆ ನೀವು ಯಾವುದಾದ್ರು ಪ್ಲಾಸ್ಟಿಕ್ ಬಾಕ್ಸ್ನಲ್ಲೋ ಅಥವಾ ಪ್ಲೇಟ್ ಮೇಲೆ ಅಥವಾ ತಟ್ಟೆನಲ್ಲಿ ಹಾಕ್ಕೊಳ್ಬಹುದು. ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡಿದ್ದಂಥ ಈ ಮಿಶ್ರಣವನ್ನು ಇದರಲ್ಲಿ ಹಾಕಿ ಕೈಯಿಂದ ನೀಟಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಸ್ಪೂನ್ನ ಸಹಾಯದಿಂದ ಕೂಡ ನೀಟಾಗಿ ಇದನ್ನು ಈ ರೀತಿ ಸೆಟ್ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಪಿಸ್ತಾ, ಹಾಗೆ ಕಲ್ಲಂಗಡಿ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟವಾದಂಥ ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಬೋದು. ಮತ್ತೊಮ್ಮೆ ನೀವು ಸ್ಪೂನ್ನ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡಿ ಇದನ್ನು 1/2 ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈಗ ಇದು 1/2 ಗಂಟೆ ಆಗಿದೆ. ಇದು ಚೆನ್ನಾಗಿ ಸೆಟ್ ಆಗಿದೆ. ಈಗ ಒಂದು ಚಾಕುವಿನ ಸಹಾಯದಿಂದ ಇದರ ಹೆಡ್ಜಸ್ಸನ್ನು ನೋಡಿ ಈ ರೀತಿಯಾಗಿ ನಾವು ಸಡಿಲ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ನಾವು ಬಟರ್ ಪೇಪರ್ನ ಸಹಾಯದಿಂದ ನೋಡಿ ಈ ರೀತಿ ಡಿಮೋಲ್ಡ್ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಇದು ಕೀಳುತ್ತೆ ಅಂತನೋ ಅಥವಾ ಮೋಲ್ಡ್ಗೆ ಕಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ನೋಡಿ, ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇದರ ಹಿಂಬದಿಯಲ್ಲಿರುವಂಥ ಪೇಪರನ್ನು ನಾವು ಈ ರೀತಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಇದನ್ನು ಈಗ ಅಡುಗೆ ಕಲಿತಾ ಇರೋರು ಕೂಡ ಮಾಡಿದರೆ ಯಾವುದೇ ಕಾರಣಕ್ಕೂ ಕೆಡುವಂಥ ಚಾನ್ಸಸ್ ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿಯಾದಂಥ ಪಾಕ ಮಾಡಬೇಕು ಅನ್ನೋವಂತಹ ಜಂಜಾಟವೂ ಇರೋದಿಲ್ಲ. ನೋಡಿ, ಇದನ್ನು ನಮಗೆ ಬೇಕಾದಂಥ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಪರ್ಫೆಕ್ಟಾಗಿ ಇಲ್ಲಿ ಪೀಸಸ್ಗಳು ಬಂದಿದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಸ್ವೀಟ್ ಶಾಪ್ಗಳಲ್ಲಿ ಸಿಗುವಷ್ಟೇ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ. ಇದು ಶುಗರ್ ಫ್ರೀ ಸ್ವೀಟ್ ಆಗಿರೋದ್ರಿಂದ ಡಯಾಬಿಟಿಕ್ ಪೇಷೆಂಟ್ಗಳು ಸಹ ಆರಾಮಾಗಿ ತಿನ್ಬೋದು. ಇಷ್ಟು ಸುಲಭವಾಗಿರುವ ಹಾಗೂ ಹೆಲ್ದಿಯಾಗಿರುವ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.